ಧ್ವನಿ ರಾಜಕೀಯ ಸುದ್ದಿ ಏನಿದೆ? ದೇವೇಗೌಡರ ಕುಟುಂಬದಲ್ಲಿ ಮತ್ತೆ ಗರಿಗೆದರಿದೆ ರಾಜಕೀಯ ಚಟುವಟಿಕೆ. ರಾಮನಗರ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರ ಕುಟುಂಬದಲ್ಲಿ ಮತ್ತೆ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಕಳೆದ ಬಾರಿ ಕೇವಲ ಇಬ್ಬರು ಮಾತ್ರ ಚುನಾವಣೆಗೆ ಸ್ಪರ್ಧಿಸಿದ್ರು, ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣ. ಹಾಸನದ ಹೊಳೆ ನರಸೀಪುರದಿಂದ ಸ್ಪರ್ಧೆ ಮಾಡಿದರೆ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದರು. ನಮ್ಮ ಕುಟುಂಬದಿಂದ ಇಬ್ಬರೇ ಸ್ಪರ್ಧೆಯಿಂದಿದ್ದ ಸಿಎಂ ಕುಮಾರಸ್ವಾಮಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಹಾಗಾಗಿ ಎರಡು ಬಾರಿ ಅವರು ಸ್ಪರ್ಧೆ ಮಾಡಿದರು, ಚನ್ನಪಟ್ಟಣ ಹಾಗೂ ರಾಮನಗರ. ಕೊನೆಗೆ ಚನ್ನಪಟ್ಟಣ ಉಳಿಸಿಕೊಂಡು ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಈಗ ರಾಮನಗರ ಉಪಚುನಾವಣೆ ನಡೀತಾ ಇದೆ. ಈಗ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ಅಭ್ಯರ್ಥಿ ಕಣಕ್ಕಿಳಿತಾರೆ? ಯಾಕೆಂದರೆ ಕಾಂಗ್ರೆಸ್ ಹಾಗೂ JDS ನಡುವೆ ಇಲ್ಲೂ ಕೂಡ ಚುನಾವಣಾ ಪೂರ್ವ ಅಂದರೆ ಚುನಾವಣೆಗಿಂತ ಮೊದಲೇ ಒಪ್ಪಂದ ಆಗತ್ತೆ, ಮೈತ್ರಿ ಒಪ್ಪಂದ. ಯಾಕಂದರೆ ಜಮಖಂಡಿ ಸಿದ್ದು ನ್ಯಾಮೇಗೌಡರು ಅಕಾಲಿಕ ಮರಣಕ್ಕೆ, ಆಕ್ಸಿಡೆಂಟ್ಗೆ ತುತ್ತಾಗ್ತಾರೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಅಲ್ಲಿ ಬೆಂಬಲ ಕೊಡುತ್ತೆ JDS, ಬಹುಶಃ ರಾಮನಗರದಲ್ಲಿ ಕಾಂಗ್ರೆಸ್ JDSಗೆ ಬೆಂಬಲ ಕೊಡುತ್ತೆ. ಹಾಸನದಿಂದ HD ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ವೇದಿಕೆ ಸಿದ್ಧ. ಯಾಕಂದರೆ ಚಿಕ್ಕಬಳ್ಳಾಪುರದಿಂದ CM ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಖಚಿತ. ಸೊ ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಈ ಬಾರಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕಳೆದ ಬಾರಿ ರಾಜರಾಜೇಶ್ವರಿ ನಗರದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ, ಬೇಲೂರಿಂದ ಸ್ಪರ್ಧೆ ಮಾಡ್ತಾರೆ. ಹೀಗೆ ಸಾಕಷ್ಟು ವಿಚಾರಗಳು ಕೇಳಿ ಬಂದಿತ್ತು. ಹಾಗಾಗಿ ಈ ಬಾರಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಕಳೆದ ಬಾರಿ ದೇವೇಗೌಡರು ಹೇಳಿದರು. ಮತ್ತೊಂದು ಕಡೆ ಅನಿತಾ ಕುಮಾರಸ್ವಾಮಿ ಈಗ ಡಿಮಾಂಡ್ ಅಲ್ಲಿರುವಂಥದ್ದು, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೊಟ್ಟರೆ HD ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಒಂದು ರೀತಿಯಲ್ಲಿ ಸಂತೃಪ್ತಿ ಹೊಂದಬಹುದು. ಯಾಕೆಂತಂದರೆ ಒಂದು ವೇಳೆ ಅನಿತಾ ಕುಮಾರಸ್ವಾಮಿ ಅವರಿಗೆ ರಾಮನಗರದಿಂದ ಟಿಕೆಟ್ ಕೊಟ್ಟರೆ ಖಂಡಿತವಾಗಲೂ ಅಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಚಿಕ್ಕಬಳ್ಳಾಪುರವನ್ನು ಕೂಡ ಕಾರ್ಯಸ್ಥಾನ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಕೂಡ ಕಳೆದ ಬಾರಿ ಅಲ್ಲಿಂದ ವೀರಪ್ಪ ಮೊಯ್ಲಿ ಗೆದ್ದಿದ್ದರು.